ನಮಸ್ಕಾರ ವೀಕ್ಷಕರೇ. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಈಗಲಾದರೂ ದೇಶಕ್ಕೆ ಸತ್ಯವನ್ನು ನುಡಿವಿರಾ? ದಿ ನೇಷನ್ ವಾಂಟ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ. ಪ್ರಧಾನಮಂತ್ರಿ ಮೋದಿಯವರೇ, ಚುನಾವಣೆಗಳ ಹತ್ತಿರ ಬರ್ತಿದ್ದಂಗೆ ತಾವು ಶುರು ಮಾಡಿರುವ ಹೊಸದೊಂದು ಜುಮ್ಲಾ ಏನಪ್ಪ ಅಂತಂದರೆ, 2019 ಜಾರಿಯಾದಂಥ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ, ಅದಕ್ಕೆ ಚುನಾವಣೆ ಇನ್ನೇನು ಡಿಕ್ಲೇರ್ ಆಗುತ್ತೆ ಅನ್ನೋ ಒಂದು ವಾರ ಮುಂಚೆ March 11 ಅದಕ್ಕೆ ಬೇಕಾಗಿದ್ದಂಥ ನಿಯಮಗಳನ್ನು ಜಾರಿ ಮಾಡಿದರು. 2019 ಆಗಿತ್ತು ಕಾಯ್ದೆ. ಆದರೆ 2024 ಚುನಾವಣೆ ಇನ್ನೊಂದು ವಾರದಲ್ಲಿ ಘೋಷಣೆ ಆಗುತ್ತೆ ಅನ್ನೋ ತನಕ ನಿಯಮಗಳನ್ನು ಮಾಡಿರಲಿಲ್ಲ. ಈಗ ನಿಯಮಗಳನ್ನು ಮಾಡಿದಿರಿ. ಅದನ್ನು ಮಾಡುವುದರ ಮೂಲಕ ಯಾರ್ಯಾರು ಈ ವಿಶೇಷವಾಗಿ ಮುಸ್ಲಿಮೇತರ ನಿರಾಶ್ರಿತರು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದು ಭಾರತದಲ್ಲಿ ನೆಲೆಸಿದ್ದಾರೆ, ಅವರಿಗೆ ನಾಗರಿಕತ್ವವನ್ನು ಕೊಡೋದಕ್ಕೋಸ್ಕರ ಒಂದು ವಿಶಾಲ ಹೃದಯದಿಂದ ನಾವು ಈ ನೀತಿಯನ್ನು ಮಾಡಿದ್ದೀವಿ, ಅದಕ್ಕಾಗಿ ಈ ನಿಯಮಗಳು ಅವರಿಗೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಮತ್ತೊಮ್ಮೆ ಸುಳ್ಳುಗಳನ್ನು ಹೇಳ್ತಿದ್ದೀರಿ. ಈಗ ಈ ನಿಯಮಗಳಿಂದ ನಿಜಕ್ಕೂ ಕೂಡ ನೀವು ಹೇಳುವಂತೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಅಲ್ಲಿಯ ಇಸ್ಲಾಮಿಕ್ ಸರ್ಕಾರಗಳಿಂದ ಧಾರ್ಮಿಕ ತಾರತಮ್ಯ ಮತ್ತು ಕಿರುಕುಳಕ್ಕೆ ಗುರಿಯಾದಂಥ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು, ಅಂದರೆ ಮುಸ್ಲಿಮೇತರರು, ಅವರುಗಳು 2014 ಮುಂಚೆ ಭಾರತಕ್ಕೆ ಬಂದು ಇಲ್ಲಿ 5-6 ಕಾಲ ನೆಲೆಸಿರುವಂತಹ ಪುರಾವೆಯನ್ನು ತೋರಿದ್ರೆ ಅವರುಗಳಿಗೆ ಕಾಗದ ಪತ್ರವಿಲ್ಲದಿದ್ದರೂ ಕೂಡ ನಾಗರಿಕತ್ವವನ್ನು ಕೊಡಲಾಗುವುದು ಅಂತಂದ್ಬಿಟ್ಟು ತಾವೇನು ಹೇಳಿದ್ರಿ. ಅದರಿಂದ ಈ ದೇಶಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ನಿರಾಶ್ರಿತರಾಗಿ ಬಂದಿದ್ದಂಥ ನಿರಾಶ್ರಿತರಲ್ಲಿ ಬಹುದೊಡ್ಡ ಸಂಖ್ಯೆಯ ಹಿಂದೂಗಳು ಯಾರಿದ್ದಾರೆ, ಅವರುಗಳ ಓಟು ತಮಗೆ ಸುಲಭವಾಗಿ ಸಿಗುತ್ತೆ ಅನ್ನೋದು ತಮ್ಮ ಲೆಕ್ಕಾಚಾರ ಅನ್ನೋದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲೇ 2019 2021 ತುಂಬ ಸ್ಪಷ್ಟವಾಗಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಥುವಾ ಅಂತನ್ನುವಂತಹ ನಾಮಶೂದ್ರ, ಅಂದರೆ ಆಗಿನ ಈಸ್ಟ್ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ ಏನಿದೆ, ಅಲ್ಲಿ ವಾಸ ಮಾಡ್ತಿದ್ದಂತಹ ಹಿಂದೂ ದಲಿತರು, ಅದು ಪ್ರತ್ಯೇಕ ದೇಶವಾದ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಭಾರತಕ್ಕೆ ಬಂದರೂ ಅವರು ಪ್ರಧಾನವಾಗಿ ದಲಿತರು, ಭೂಮಿರಹಿತರು, ಯಾವುದೇ ಬಗೆಯ ದಾಖಲೆ ಪತ್ರಗಳಿಲ್ಲದಿರ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಬೇರೆ ಕಡೆ ವಾಸ ಮಾಡ್ತಾಯಿದ್ರು. ಅದೇ ರೀತಿ ಪಾಕಿಸ್ತಾನ ಆದ ಮೇಲೆ ಅಲ್ಲಿಂದ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಕೂಡ ರಾಜಸ್ಥಾನ, ಗುಜರಾತ್, ದೆಹಲಿ ಆಸುಪಾಸಿನಲ್ಲಿ ವಾಸ ಮಾಡ್ತಿದ್ರು. ಆ ಹಿಂದೂಗಳಿಗೆ ವಿಶೇಷವಾಗಿ CAA ಈ ಪೌರತ್ವ ತಿದ್ದುಪಡಿ ಕಾಯ್ದೆಯ ಮೂಲಕ ಅನುಕೂಲವಾಗುತ್ತೆ, ಅವರಿಗೆ ನಾಗರಿಕತ್ವ ಸಿಗುತ್ತೆ ಅನ್ನೋದು ತಮ್ಮ ಉದ್ದೇಶವಾಗಿತ್ತು. CAA ನೀತಿಯ ಹಿಂದೆ ಇಂತಹ ಉದಾರವಾದಂಥ ಉದ್ದೇಶವಿತ್ತ ಅನ್ನುವ ಚರ್ಚೆಗೆ ಆಮೇಲೆ ಮಾಡೋಣ. ಆದರೆ ಮೊದಲನೇ ಪ್ರಶ್ನೆ 2019 ಕಾಯ್ದೆ ಆದರೂ ಕೂಡ 2024 ಚುನಾವಣೆ ತನಕ ಯಾತಕ್ಕೆ ನಿಯಮಗಳನ್ನು ಮಾಡಲಿಲ್ಲ, ಇದರಿಂದ ಇದ್ದಂಥ ಉದ್ದೇಶವೇನು? ಎರಡನೇದು, ಈಗ ಮಾಡಿರುವ ನಿಯಮವಾದರೂ ಈ ಹಿಂದೂ ನಿರಾಶ್ರಿತರಿಗೆ ಅಥವಾ ಮುಸ್ಲಿಮೇತರ ನಿರಾಶ್ರಿತರಿಗೆ ಪೌರತ್ವವನ್ನು ಖಾತರಿ ಮಾಡುತ್ತಾ? ನಿಜಕ್ಕೂ ಕೂಡ ನೀವು ಅವರಿಗೆ ಪೌರತ್ವವನ್ನು ಖಾತರಿ ಮಾಡುವಂತಹ ನಿಯಮಗಳನ್ನು ಮಾಡಿದ್ದೀರಾ? ಇನ್ಫ್ಯಾಕ್ಟ್ ಯಾವ ರೀತಿ ತಾವು ಮೋಸ ಮಾಡಿದಿರಾ ಹಿಂದೂಗಳಿಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಇವತ್ತು ಬಂಗಾಳದಲ್ಲಿ ವಾಸ ಮಾಡ್ತಿರುವಂತಹ ಬಾಂಗ್ಲಾದೇಶದಿಂದ ಬಂದಂತಹ ಮಥುವಾ ನಾಮಶೂದ್ರ ದಲಿತರು ಈ ಅವಕಾಶವನ್ನು ಬಳಸಿಕೊಳ್ಳುವುದಕ್ಕೆ ಹಿಂಜರಿತಿದ್ದಾರೆ. ಯಾತಕ್ಕಾಗಿ ಹಿಂಜರಿತಿದ್ದಾರೆ? ಮೊದಲು ತಾವು ಹೇಳಿದ್ದೇನು, 2014 ಮುಂಚೆ ಭಾರತಕ್ಕೆ ಬಂದು 5 ಕಾಲ ನೆಲೆಸಿರುವ ಮುಸ್ಲಿಮೇತರ ಎಲ್ಲರಿಗೂ ಕೂಡ ನಾವು ಹಿಂದುತ್ವ ಪೌರತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಕಾಗದ ಪತ್ರವಿಲ್ಲದಿದ್ದರೂ ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ನಿಮ್ಮ ಹೊಸ ನಿಯಮ ಏನು ಹೇಳುತ್ತೆ, ಇದಕ್ಕಾಗಿ ಒಂದು ಪೋರ್ಟಲನ್ನು ನೀವು ಶುರು ಮಾಡಿದಿರಿ. ಆ ಪೋರ್ಟಲಲ್ಲಿ ನೀವು ನಿಮ್ಮ ಹೆಸರನ್ನು, ಅಂದರೆ ಯಾರು ಆ ಥರ ನಿರಾಶ್ರಿತರಾಗಿ ಬಂದಿದ್ದಾರೆ ಅವರು ತಮ್ಮ ಹೆಸರನ್ನು ಮತ್ತು ಯಾವ ದೇಶದಿಂದ ಬಂದೆ ಮತ್ತು ಯಾವತ್ತು ಬಂದೆ ಎನ್ನುವಂತಹ ದಿನಾಂಕಗಳನ್ನು ತುಂಬಿ ಸರ್ಕಾರ ನಿಯಮಗಳ ಮೂಲಕ ಸ್ಪಷ್ಟಪಡಿಸಿರುವಂತಹ 9 ವಿವಿಧ ಬಗೆಯ ಕಾಗದ ಪತ್ರಗಳನ್ನು, ದಾಖಲೆಗಳನ್ನು ಒದಗಿಸಬೇಕು. ಅದನ್ನು ನಿಯಮದ ಪ್ರಕಾರ ಒಂದು ಎಂಪವರ್ಡ್ ಕಮಿಟಿ ಪರಿಶೀಲಿಸುತ್ತೆ. ಆ ಎಂಪವರ್ಡ್ ಕಮಿಟಿನಲ್ಲಿ ಒಬ್ಬ IBA ಅವರು ಇರ್ತಾರೆ.
ಆ ಎಂಪವರ್ಡ್ ಕಮಿಟಿ ಹೇಗಿರುತ್ತೆ ಅನ್ನೋದು ಅಸ್ಸಾಂನಲ್ಲಿ ಈಗಾಗಲೇ ಏನು ಈ ಥರ ಪ್ರಕ್ರಿಯೆಗಳು ಮಾಡಿದ್ದಾರೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ನ ಮಾಡಿದ್ದಾರೆ, ಅದರಲ್ಲಿ ಬೇಕಾಬಿಟ್ಟು ಅದು ನಡೆಯುತ್ತೆ. ಇದೆಲ್ಲವೂ ಕೂಡ ನಂತರ ಅದರ ಬಗ್ಗೆ ನಾವು ಹೆಂಗಿದ್ರು ಚರ್ಚೆ ಮಾಡೋಣ. ಆ 9 ದಾಖಲೆಗಳಲ್ಲಿ ಮೊದಲನೇದು, ತಾವು ಬಾಂಗ್ಲಾದೇಶದಲ್ಲೋ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಎಲ್ಲಿದ್ದಿರಿ, ಅಥವಾ ಅಲ್ಲಿ ಈಗಲೂ ಕೂಡ ಇರುವ ಯಾರಾದರೂ ಕೂಡ ಅವ್ರ ಜೊತೆ ನಿಮಗೆ ಸಂಬಂಧಗಳಿದ್ದಾವ, ನೀವು ಅಲ್ಲಿದ್ದಿರಿ ಅನ್ನುವುದಕ್ಕೆ ಯಾವುದಾದರೂ ಸರ್ಕಾರಿ ಪುರಾವೆ ಇದೆಯಾ. ಎರಡನೆಯದು, ನೀವು ಇಂಥದೇ ಧರ್ಮಕ್ಕೆ ಸೇರಿದ್ದೀರಾ ಅನ್ನುವುದಕ್ಕೆ ಪುರಾವೆ ಇದೆಯಾ. ಮೂರನೇದು, ನೀವು 2014 ಡಿಸೆಂಬರ್ಗೆ ಮುಂಚೆ ಭಾರತಕ್ಕೆ ಬಂದ್ರಿ ಅನ್ನೋದಕ್ಕೆ ಪುರಾವೆ ಇದೆಯಾ. ಹಾಗೂ 5 ಕಾಲ ಸತತವಾಗಿ ಭಾರತದಲ್ಲೇ ವಾಸ ಮಾಡ್ತಿದ್ರಿ ಅನ್ನೋದಕ್ಕೆ ಏನಾದರೂ ಪುರಾವೆ ಇದೆಯಾ. ಇವೆಲ್ಲಕ್ಕೂ ಕಾಗದ ಪತ್ರವನ್ನು ಕೇಳಲಾಗ್ತಿದೆ. ಈಗ ಸರ್ಕಾರವೇ ಈ ಕಾಯ್ದೆಯ ಅಗತ್ಯ ಏನು ಅಂತ ಹೇಳಬೇಕಾದ್ರೆ ಘೋಷಣೆ ಮಾಡಿದ್ದೇನಪ್ಪ ಅಂತಂದರೆ, ಅಲ್ಲಿ ತಾರತಮ್ಯ ಕಿರುಕುಳವನ್ನು ತಡೆಯಲಾರದೆ ಓಡಿ ಬಂದರು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಆಮೇಲೆ ಚರ್ಚೆ ಮಾಡೋಣ. ಸರ್ಕಾರ ಹೇಳಿದ್ದನ್ನೇ ನಿಜ ಅಂತ ಇಟ್ಕೊಂಡ್ರೆ, ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಓಡು ಬಂದಿರುವುದೇ ನಿಜ ಆದರೆ ಯಾವ ದಾಖಲೆ ತಗೊಂಡು ಬಂದಿರ್ತಾರೆ ಅವರು? ಅಷ್ಟು ಮಾತ್ರ ಅಲ್ದಿರ, 47 71 ಯಾವಾಗಲೂ ಈ ದೇಶಕ್ಕೆ ಬಂದು ಸೇರ್ಕೊಂಡಂಥವ್ರು, ಅವರ 3ನೇ ಜನರೇಷನ್ನು ಈಗಾಗಲೇ ಇಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಯಾವ ಆ 3 ದೇಶಗಳಲ್ಲಿ ನಾವು ವಾಸ ಮಾಡಿದ್ವಿ ಅಂತಂದ್ಬಿಟ್ಟು ಯಾವ ದಾಖಲೆ ಉಳಿದಿರುತ್ತೆ? ಬಂದವರಲ್ಲಿ ಬಹುಸಂಖ್ಯಾತ ಜನ ನಿರ್ಗತಿಕರಾಗಿ ದೀನದಲಿತರಾಗಿ ಜುಕ್ಕಿ ಜೋಪಡಿನಲ್ಲಿ ವಾಸ ಮಾಡುವಂಥವರು, ಪ್ರವಾಹವೋ ಮತ್ತೊಂದು ಬೆಂಕಿನೋ ಬಿದ್ದರೆ ದಾಖಲೆಗಳೆಲ್ಲ ಸುಟ್ಟೋಗಿರ್ತವೆ. ಬಹುಪಾಲು ಜನರ ಹತ್ರ ಯಾವ ದಾಖಲೆಗಳು ಇರೋದಿಲ್ಲ. ಇದನ್ನು ಇವರು ಕೇಳುವಂತಹ ಯಾವ ದಾಖಲೆಗಳನ್ನು ಕೊಡೋದಕ್ಕೆ ಅಸಾಧ್ಯವಾಗಿರುವ ಪರಿಸ್ಥಿತಿ ಇದೆ. ಇದನ್ನೇ ಮೊನ್ನೆ ಈ ನಿಯಮಗಳನ್ನು ಘೋಷಣೆ ಮಾಡಿದ್ದು 11 March 13 ಒಂದು TV ಇಂಟರ್ವ್ಯೂನಲ್ಲಿ ಅಮಿತ್ ಶಾ ಅವರೇನು ಹೇಳ್ತಿದ್ದಾರೆ, ಏನು ಗಾಬರಿ ಬೀಳಬೇಡಿ, ಕಾಗದ ಪತ್ರಗಳನ್ನು ಇಲ್ಲದವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 11 ಆಯಿತು, 1 ಆಗ್ತಾ ಬಂದರೂ ಯಾರೊಬ್ಬರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಹಿಂಜರಿತಿದ್ದಾರೆ. ಯಾಕೆ ಅಂತಂದರೆ, ಒಂದು ಸತಿ ಪೋರ್ಟಲಲ್ಲಿ ಒಬ್ಬ ವ್ಯಕ್ತಿ ನಾನು ಬೇರೆ ದೇಶದಿಂದ ಬಂದಿದ್ದೀನಿ ಅಂತಂದ್ಬಿಟ್ಟು ಹಾಕ್ಕೊಂಡು ಆ ಮೂಲಕ CAA ಮೂಲಕ ನನಗೆ ನಾಗರಿಕತ್ವ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ, ಅಪ್ಲಿಕೇಶನ್ ಏನಾದರೂ ಪಾಸಾಗಿ CAA ಮೂಲಕ ಸಿಟಿಜನ್ಶಿಪ್ ಸಿಕ್ಕರೆ ಒಂದು, ಪಾಸ್ ಆಗಲಿಲ್ಲ ಅಂತ ಇಟ್ಕೊಳ್ರಿ. ಅವಾಗ ಏನಾಗುತ್ತೆ ಈತನ ಪರಿಸ್ಥಿತಿ, ಈತ ಅಥವಾ ಈಕೆಯ ಪರಿಸ್ಥಿತಿ ಏನಾಗುತ್ತೆ? ತಾನೇ ಪೋರ್ಟಲಲ್ಲಿ ಈ ದೇಶದ ನಾನು ಭಾರತೀಯನಲ್ಲ ಅಂತ ತುಂಬ ಆಯಿತು. ಭಾರತೀಯನಲ್ಲ, ಆದರೆ ಆ ದೇಶದಲ್ಲಿದ್ದೆ, ಆ ದೇಶದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಸಾಬೀತು ಮಾಡೋಕ್ಕಾಗಲಿಲ್ಲ. ಈ ದೇಶಕ್ಕೂ ಸಲ್ಲಲ್ಲ ನಾನು, ಆ ದೇಶಕ್ಕೂ ಸಲ್ಲಲ್ಲ, ನನ್ನನ್ನು ನಾನೇ ಅಕ್ರಮ ವಲಸಿಗ ನಿರಾಶಿತ ಅಂತ ಘೋಷಿಸ್ಕೊಳ್ತೀನಿ ನಿಮ್ಮ ನಿಯಮಗಳ ಪ್ರಕಾರ. ಆವಾಗ ಅಂದರೆ ನಿಮ್ಮ ನಿಯಮ ಹಿಂದೂಗಳಿಗೆ ಆತಂಕವನ್ನು ನಿವಾರಿಸಿ, ನಿರಾಶ್ರಿತ ಹಿಂದೂಗಳಿಗೆ ಆತಂಕವನ್ನು ನಿವಾರಿಸಿ ಅವರಿಗೆ ಪೌರತ್ವವನ್ನು ಕೊಡುವಂತಹ ವಿಶ್ವಾಸವನ್ನು ತುಂಬುವುದರ ಬದಲು ಮತ್ತೆ ನೀವು 9 ಕಾಗದ ಪತ್ರಗಳನ್ನು ಕೇಳುವುದರ ಮೂಲಕ ಅವರಲ್ಲಿ ಇನ್ನೊಂದಷ್ಟು ಆತಂಕವನ್ನು, ಅಭದ್ರತೆಯನ್ನು, ಭಯವನ್ನು ತುಂಬಿದ್ರಿ. ಯಾಕಂದರೆ ಈ ನಿಯಮಗಳೇ, ಈ CAA ಕಾಯ್ದೆನೇ ಆ ರೀತಿ ಜಾರಿ ಮಾಡಲು ಅಸಾಧ್ಯವಾದಂಥ ಕಾಯ್ದೆ ಆಗಿಬಿಟ್ಟಿದೆ. ಯಾರು ಯಾವ ರೀತಿ ಆ ರೀತಿ ಒಂದು ದಾಖಲೆ ಕೊಡೋದಕ್ಕೆ ಸಾಧ್ಯ? ಧಾರ್ಮಿಕ ತಾರತಮ್ಯಕ್ಕೆ ಗುರಿಯಾಗಿದ್ದೇನೆ ಅನ್ನೋದಕ್ಕೆ ಯಾವ ದಾಖಲೆ ಕೊಡ್ತೀರಿ ನೀವು? ನಿಮ್ಮ ಹೇಳಿಕೆ ಒಂದು ದಾಖಲೆ ಆಗುತ್ತೆ, ಅಥವಾ 20-30 ವರ್ಷದಿಂದ ಇಲ್ಲಿಗೆ ಬಂದು ಉಳ್ಕೊಂಡಿದ್ದಾರೆ ಅನ್ನೋದಾದರೆ, 50 ವರ್ಷದಿಂದ, ಈಗಾಗಲೇ 2014 ಅಂದರೆ 10 ಆಗೋಯ್ತು, 2024 ನಾವು ಮಾತಾಡ್ತಿರೋದು 20 ವರ್ಷದಿಂದ, 2014 ಕನಿಷ್ಠ 5 ಮುಂಚೆ ಅವರು ಇಲ್ಲಿ ಬಂದು ವಾಸ ಮಾಡಿರಬೇಕು. ಅಂದರೆ ಒಟ್ಟು 15 ವರ್ಷದಿಂದೆ, 15-20 ವರ್ಷದಿಂದ ನಾನು ಈ ದೇಶಕ್ಕೆ ಬಂದಾಗ ಅಲ್ಲಿ ನನಗೆ ಧಾರ್ಮಿಕ ದೌರ್ಜನ್ಯ ಆಯಿತು. ಯಾವ ದಾಖಲೆ ಅದನ್ನು ಸಾಬೀತು ಮಾಡುತ್ತೆ? ನೀವು ಯಾವ ಧರ್ಮದವರು ಅನ್ನುವುದಕ್ಕೆ ಮಾತ್ರ, ನೀವು ಹಿಂದೂಗಳಾಗಿದ್ದರೆ ಪಕ್ಕದ ದೇವಸ್ಥಾನದೊಬ್ಬ ಪೂಜಾರಿ ಅದಕ್ಕೆ ದಾಖಲೆ ಕೊಟ್ಟರು ಸಾಕು ಅಂತಂದ್ಬಿಟ್ಟು ಏನೋ ಹೇಳಲಾಗಿದೆ. ಉಳಿದಂತೆ ಈ 9 ಇಲ್ಲ ಅಂತಂದರೆ, ಇಲ್ಲ ಅಂದರೂ ಕೂಡ ನಾಗರಿಕತ್ವ ಕೊಡಬೇಕಾ ಬಿಡಬೇಕಾ ಅನ್ನೋ ತೀರ್ಮಾನ ಮಾಡುವ ಸಕಲ ಪರಮಾಧಿಕಾರ ಆ ಎಂಪವರ್ಡ್ ಕಮಿಟಿಗಿರುತ್ತೆ. ಅಂದರೆ ಆ ಎಂಪವರ್ಡ್ ಕಮಿಟಿ ಬೇಕಾಬಿಟ್ಟಿಯಾಗಿ ಅದನ್ನು ತೀರ್ಮಾನ ಮಾಡಬಹುದು. ಇದರ ಪರಿಣಾಮ ಏನಾಗಿದೆ? ಇದೇ ಥರ ಈ ದೇಶದ ನಾಗರಿಕರ ಅಲ್ವಾ ಹೌದಾ ಅನ್ನುವಂತಹ ಒಂದು ದೊಡ್ಡ ನಾಗರಿಕ ಅಗ್ನಿ ಪರೀಕ್ಷೆ ನಡೆದದ್ದು ಅಸ್ಸಾಂನಲ್ಲಿ.
ಅಸ್ಸಾಂನಲ್ಲಿ ಇದೇ ರೀತಿಯಾದಂಥ ಫಾರಿನ್ ಟ್ರಿಬ್ಯುನಲ್ಸ್ ಕಮಿಟಿ, ಇಲ್ಲಿ ಸಿ ಎಗೆ ಏನು ಎಂಪವರ್ಡ್ ಕಮಿಟಿ ಅಂತ ಹೇಳ್ತಿದ್ದಾರೆ, ಆ ಥರದಲ್ಲಿ ಅಸ್ಸಾಂನಲ್ಲಿ ಯಾರು ನಾಗರಿಕರು ಅನ್ನೋಕ್ಕೆ 1971 ಮುಂಚೆ ಬಂದವರು ನಾಗರಿಕರು, ಆ ನಂತರ ಬಂದವರೆಲ್ಲ ಅಕ್ರಮ ವಲಸಿಗರು ಅನ್ನುವಂತಹ ಒಂದು ಹೊಸ ಕಾಯ್ದೆ ಮಾಡಿದ್ದಾರೆ 85 ನಂತರ. ಸೊ ಹೀಗಾಗಿ 71 ಮುಂಚೆ ನಾನು ಬಂದಿದ್ದೀನಿ ಅಂತ ಸಾಬೀತು ಮಾಡುವುದಕ್ಕೆ ಹಲವಾರು ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ದಾಖಲೆಗಳನ್ನ ಸರಿನಾ ತಪ್ಪಾ ಅಂತಂದ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಪೌರತ್ವ ಕೊಡೋದಕ್ಕೆ ಕೊಡದೇ ಇರೋದಕ್ಕೆ ಪ್ರತಿ ಜಿಲ್ಲೆಗಳಲ್ಲೂ ಟ್ರಿಬ್ಯುನಲ್ಗಳು, ನ್ಯಾಯ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಅದರ ಫಲಿತಾಂಶ ಏನಾಗಿದೆ, 3 ಕೋಟಿ ಇರುವಂತಹ ಅಸ್ಸಾಮಿನ ಜನಸಂಖ್ಯೆನಲ್ಲಿ 19 ಲಕ್ಷ ಜನ ಕಾಗದ ಪತ್ರವಿಲ್ಲದೆ ನಾಗರಿಕರಲ್ಲ ಅಂತ ಸಾಬೀತಾಗಿದೆ. ಆ 19 ಲಕ್ಷ ಜನದಲ್ಲಿ ತಮ್ಮ ಮಾಹಿತಿಗಿರಲಿ ಬಹುಸಂಖ್ಯಾತರು ಹಿಂದೂಗಳು, ಮುಸ್ಲಿಮರಲ್ಲ. ಹಿಂದೂಗಳಲ್ಲಿ ಬಹುಸಂಖ್ಯಾತರು ಶೂದ್ರರು ಮತ್ತು ದಲಿತ ಹಿನ್ನೆಲೆಯಿಂದ ಯಾವುದೇ ಬಗೆಯ ಆಸ್ತಿಪಾಸ್ತಿ ಇಲ್ದಿರ ಹೊಟ್ಟೆಪಾಡಿಗಾಗಿ ಬಂದು ಹೆಂಗೋ ಬದುಕು ಸಾಗಿಸ್ತಿರೋರು. ಈಗ ಇದ್ದಕ್ಕಿದ್ದಾಗೆ ಅವ್ರನ್ನ ತಗೊಂಡೋಗಿ ಡಿಟೆನ್ಷನ್ ಕ್ಯಾಂಪ್ಗೆ ಹಾಕಬೇಕಾಗುತ್ತೆ. ಈಗ ಅಂದರೆ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆಯೇ ಇವರು ಮಾಡಿದಂಥ ಉದ್ದೇಶವೇ ಈ ದೇಶ ಹಿಂದೂಗಳದು ಅನ್ನುವಂತಹ ಒಂದು ರಾಜಕೀಯ ಮೆಸೇಜ್ ಕೊಡುವುದಕ್ಕೆ. ಆದರೆ ಹಿಂದೂಗಳಿಗೆ ಅತಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡೋ ಥರದಲ್ಲಾಗಿದೆ. ಅಮಿತ್ ಶಾ ಅವರು ಮಾಡಿದಂಥ ಪ್ರಖ್ಯಾತ ಭಾಷಣ ತಮಗೆ ಜ್ಞಾಪಕ ಇರಬೇಕು, ಆಪ್ ಕ್ರೊನಾಲಜಿ ಸಮಜ್ ಲೀಜಿಯೇ, ಕ್ರೊನಾಲಜಿಯನ್ನು ಅರ್ಥ ಮಾಡ್ಕೊಳ್ರಿ, ಮೊದಲು ಸಿ ಎ ಎ ಜಾರಿಗೆ ತರ್ತೀವಿ, ಆಮೇಲೆ ಅಖಿಲ ಭಾರತ NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿಯನ್ನು ಜಾರಿಗೆ ತರ್ತೀವಿ, ಅದರಿಂದ NRCಯನ್ನು ಮಾಡ್ತೀವಿ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿಯಿಂದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್, ಯಾರು ಈ ದೇಶದ ನಾಗರಿಕರು ಅಂತ ರಿಜಿಸ್ಟ್ರಿಯಿಂದ ನಾವು ಮಾಡಬೇಕಾದ್ರೆ, ನೀವು ಪ್ರತಿಯೊಬ್ಬರು ಈ ದೇಶದ 140 ಕೋಟಿ ಜನರು ಕೂಡ ಸರ್ಕಾರ ಕೇಳುವಂತಹ ಕಾಗದ ಪತ್ರಗಳನ್ನು ಒದಗಿಸಬೇಕಾಗುತ್ತೆ. ಕಾಗದ ಪತ್ರವಿರದ ಹಿಂದೂಗಳಿಗೆ ನಾವು CAA ಮೂಲಕ ನಾಗರಿಕತ್ವ ಕೊಡ್ತೀವಿ, ಆ ಮೂಲಕ ಮುಸ್ಲಿಮ್ರಿಗೆ ಶಿಕ್ಷಿಸ್ತೀವಿ ಅನ್ನೋದು ಒಟ್ಟಾರೆ CAA NPR NRC ಕಾಯ್ದೆಯ ಸಾರಾಂಶ. ಇದರ ಹಿಂದೆ ಇರುವುದೇ ಈ ದೇಶ ಪ್ರಧಾನವಾಗಿ ಹಿಂದೂಗಳ ದೇಶ, ಉಳಿದವರೆಲ್ಲ ಈ ದೇಶದಲ್ಲಿ 2ನೇ ದರ್ಜೆ ಪ್ರಜೆಗಳಾಗಬೇಕು ಅಂತ. ಆಗದೆ ಕಾಗದ ಪತ್ರವಿಲ್ಲದ ಹಿಂದೂಗಳಿಗೆ CAA ಮೂಲಕ ನಾಗರಿಕತ್ವ ಕೊಡಬೇಕು ಅಂತಂದರೆ CAA ಯಾರಿಗೆ ನಾಗರಿಕತ್ವ ಕೊಡುತ್ತೆ? ಪೌರತ್ವ ತಿದ್ದುಪಡಿ ಕಾಯ್ದೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಿಂದ ಬಂದಂಥ ನಿರಾಶ್ರಿತ ಹಿಂದೂಗಳಿಗೆ ಮಾತ್ರ ಕೊಡುತ್ತೆ. ಸೊ CAA ಮೂಲಕ ನಿಮಗೆ ಪೌರತ್ವ ಸಿಗಬೇಕು ಅಂತಂದರೆ ನೀವು ಆ 3 ದೇಶಗಳಿಂದ ಬಂದಂಥ ನಿರಾಶ್ರಿತರು ಅಂತ ಕಾಗದ ಪತ್ರ ಕೊಡಬೇಕು. ಇಷ್ಟು ವರ್ಷ ಇದೇ ದೇಶದಲ್ಲಿ ಜೀವನ ಮಾಡ್ತಿದ್ರೂ ಕೂಡ ಈ ದೇಶದವನು ಅಂತ ತೋರಿಸೋದಕ್ಕೊಂದು ಕಾಗದ ಪತ್ರ ಇಲ್ಲದಿರುವಂತಹ ಬಹುಸಂಖ್ಯಾತರು, ಅದರಲ್ಲಿ ಬಹುಸಂಖ್ಯಾತ ಹಿಂದೂಗಳೇ, ಅದರಲ್ಲೂ ಹಿಂದೂ ಹಿರಿಯ ಮಹಿಳೆಯರು, ಅವರು ಎಲ್ಲಿಂದ ತರ್ತಾರೆ ಕಾಗದ ಪತ್ರ? ಹೀಗಾಗಿ ಅಸ್ಸಾಂನಲ್ಲಿ ನಡೆದದ್ದು ಮತ್ತು ಈಗ ಈ CAA ನಿಯಮಗಳ ಮೂಲಕ ಏನವ್ರು ಮಾಡ್ತಾ ಇದ್ದಾರೆ, ಇವೆರಡೂ ಕೂಡ ನಾಳೆ NPR NRCಯನ್ನು ಸೆನ್ಸಸ್ ಜೊತೆಗೇ ಭಾಗಶಃ 2025ರಲ್ಲಿ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ, ಇದೇ ಮೋದಿ BJP ಪಕ್ಷವೇ ಅಧಿಕಾರಕ್ಕೆ ಬಂದರೆ ಸೆನ್ಸಸ್ನ ಜೊತೆಗೆ NPR ಪ್ರಕ್ರಿಯೆ ಶುರು ಮಾಡ್ತಾರೆ, NPRನಿಂದಾಗಿ NRC ಶುರು ಮಾಡ್ತಾರೆ, NRCನಲ್ಲಿ ಈ ದೇಶದ 140 ಕೋಟಿ ಜನರು ಕೂಡ ನಾಗರಿಕತ್ವವನ್ನು ಸಾಬೀತು ಮಾಡುವ ಅಗ್ನಿ ಪರೀಕ್ಷೆಗೆ ಗುರಿಯಾಗ್ತಾರೆ. 3 ಕೋಟಿ ಜನಸಂಖ್ಯೆ ಇರುವಂತಹ ಅಸ್ಸಾಮಿನಲ್ಲಿ 19 ಲಕ್ಷ ಜನರಿಗೆ ಕಾಗದ ಪತ್ರ ಇಲ್ಲದಂಗೆ ಆಗುತ್ತೆ ಅಂದರೆ 140 ಕೋಟಿ ಜನ ಇರುವ ಇಡೀ ಭಾರತಕ್ಕೆ ನೀವು NPR NRCಗಳನ್ನು ಅನ್ವಯಿಸಿ ನೋಡಿದಾಗ ಎಷ್ಟು ಜನರಿಗೆ ಕಾಗದ ಪತ್ರ ಇಲ್ಲದಂಗೆ ಆಗ್ತದೆ? ಅವರಲ್ಲಿ ಯಾರು ಪ್ರಧಾನವಾಗಿರ್ತಾರೆ? ಮುಸ್ಲಿಮರು ಒಂದಷ್ಟು ಸಂಖ್ಯೆಯಲ್ಲಿ ಇದ್ದೇ ಇರ್ತಾರೆ, ಅದಲ್ಲದೀರ ಆದಿವಾಸಿಗಳು, ದಲಿತರು, ಕಾಗದ ಪತ್ರವಿಲ್ಲದ ಎಲ್ಲ ಧರ್ಮದ ಬಡ ಜನಾಂಗದವರು, ಅವರುಗಳು ಈ ದೇಶವನ್ನು ಕಟ್ಟುವುದಕ್ಕೆ ತಮ್ಮ ಪ್ರಾಣ ಬೆವರನ್ನು ತೆತ್ತರೂ ಕೂಡ ಕಾಗದ ಪತ್ರ ಇಲ್ಲ ಅನ್ನುವ ಕಾರಣಕ್ಕಾಗಿ ನಾಗರಿಕರಲ್ಲ ಅಂತ ಘೋಷಿತರಾಗ್ತಾರೆ. ಅದಕ್ಕೆ ಶಾ ಅವರು ಹೇಳ್ತಿರೋದೇನು, ಕ್ರೊನಾಲಜಿ ಪ್ರಕಾರ ಹಿಂದೂಗಳಿಗೆ ನಾವು CAA ಮೂಲಕ ಕೊಡ್ತೀವಿ ನಾಗರಿಕತ್ವ. ವಿಷಯ ಏನಪ್ಪ ಅಂದರೆ, ಇವತ್ತು ನಿಮ್ಮ CAA ನಿಯಮಗಳೇನು ಸಾಬೀತು ಮಾಡಿದೆ ಅಂತಂದರೆ, ಈ ನಿಯಮಗಳನ್ನು ಈ ದೇಶದಲ್ಲಿ ಅನೂಚಾನವಾಗಿ 1000 ವರ್ಷದಿಂದ ವಾಸ ಮಾಡ್ತಿರೋ ಹಿಂದೂಗಳು ಕೂಡ ನೀವು ಹೇಳ್ತಿರೋವಂಥ ನಿಯಮಗಳನ್ನು ಪೂರೈಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಫಸ್ಟು ನಾ ಕಾಗದ ಪತ್ರ ಇಲ್ದಿರೋ ಹಿಂದೂಗಳು CAA ಮೂಲಕ ನಾಗರಿಕತ್ವ ಸಿಗಬೇಕು ಅಂದರೆ ಅವ್ರೇನು ಡಿಕ್ಲೇರ್ ಮಾಡ್ಕೋಬೇಕು, ನಾನು ಬಾಂಗ್ಲಾದೇಶದವನು, ನಾನು ಪಾಕಿಸ್ತಾನದವನು, ನಾನು ಅಫ್ಘಾನಿಸ್ತಾನದವರು ಅಂತಂದ್ಬಿಟ್ಟು ಸಾಬೀತು ಮಾಡ್ಕೋಬೇಕಾಗತ್ತೆ.
ಹೀಗಾಗಿ ಪ್ರಧಾನಿ ಮೋದಿಗಳೇ, ಈ ನಿಯಮದ ಪ್ರಕಾರ ನೀವು ಮುಸ್ಲಿಮರಿಗೆ ನೇರವಾಗಿ ಎದೆಗೆ ಚೂರಿ ಹಾಕ್ತಿದ್ರೆ, ಹಿಂದೂಗಳಿಗೆ ವಿಶ್ವಾಸ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ತಿರೋದಲ್ವ? ಇಂಥ ಒಂದು ಸರ್ಕಾರ, ಜನರ ವಿಶ್ವಾಸ ದ್ರೋಹವನ್ನು ಮಾಡುವಂತಹ ಸರ್ಕಾರ ನಿಜಕ್ಕೂ ಕೂಡ ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅನ್ನೋದನ್ನು ಈ ದೇಶದ 140 ಕೋಟಿ ಜನ, ನಿಜವಾದ ಜನಪ್ರೇಮಿಗಳು ಹಾಗೂ ದೇಶಪ್ರೇಮಿಗಳು ತೀರ್ಮಾನ ಮಾಡುವಂತಹ ಸಂದರ್ಭ ಇದು ಅಂತ ನನಗನ್ಸುತ್ತೆ. ತಮಗೇನಿಸುತ್ತೆ ಅನ್ನೋದನ್ನು ತಿಳಿಸಿ. ನಮಸ್ಕಾರ.